ಕೇರಿ ಚುನಾವಣೆ ಸಚಿವ ಸುಧಾಕರ್ ಬೆಂಬಲಿಗರು ಮೇಲುಗೈ. 8 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಬೆಂಬಲಿಗರು ಚಿಂತಾಮಣಿ ನಗರದ ವಾರ್ಡ್ ನಂಬರ್ 31ರಲ್ಲಿ ಬರುವ ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಬೆಂಬಲಿಗರು 8 ನಿರ್ದೇಶಕರ ಸ್ಥಾನಗಳಲ್ಲಿ ಗೆಲುವು ಸಾಧಿಸುವುದರ ಮೂಲಕ ಮೇಲುಗೈ ಸಾಧಿಸಿದ್ದಾರೆ. ಒಟ್ಟು 13 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 26 ಮಂದಿ ನಾಮಪತ್ರ ಸಲ್ಲಿಸಿದ್ದು ಇಬ್ಬರು ಅವಿರೋಧ ಆಯ್ಕೆಯಾಗಿದ್ದು 11 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಕಾಂಗ್ರೆಸ್ ಬೆಂಬಲಿತರಾದ ಬೈರೇಗೌಡ ಟಿಎಸ್, ಮಂಜುನಾಥ್ ಟಿಎನ್, ರವಿ ಎಲ್, ವೆಂಕಟೇಶ್ ಬಿ, ದೇವರಾಜ್ ಪಿ, ಕಾಯತ್ರಮ್ಮ ಚುನಾಯಿತರಾಗಿದ್ದು ಚಂದ್ರಪ್ಪ ಮತ್ತು ಸೋಮಶೇಖರ್ ಚಾರ್ಯರವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮಸ್ತಾನ್ ವಲಿ ಘೋಷಣೆ ಮಾಡಿದರು. ಜೆಡಿಎಸ್ ಬೆಂಬಲಿಗರಾದ ರಾಮಮೂರ್ತಿ, ಬಾಲಾಂಜನೇಯ, ರುಕೇಂದ್ರ, ಜಿಆರ್ ರಾಧಮ್ಮ ಗೆಲುವು ಸಾಧಿಸಿದ್ದು ಸ್ವತಂತ್ರ ಅಭ್ಯರ್ಥಿಯಾದ ಟಿಎಂ ಶಿವಣ್ಣ ಚುನಾಯಿತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಲಕ್ಷ್ಮೀಪತಿ, ಲಕ್ಷ್ಮಣ್ ರೆಡ್ಡಿ, ರಾಮರೆಡ್ಡಿ, ಮಂಜುನಾಥ್ ರೆಡ್ಡಿ, ಮುನಿರಾಜು, ಆನಂದ್, ಗಿರಿಧರ್ ರೆಡ್ಡಿ, ಬಾಬುರೆಡ್ಡಿ, ಕಾರ್ಯದರ್ಶಿ ನಾರಾಯಣ ಸ್ವಾಮಿ ಇದ್ದರು. ಅದರಿಂದ ಅಲ್ಲಿಗೂ ಇದುವರೆಗೂ ಅವಿರೋಧ ಆಯ್ಕೆ ಆಗಿದ್ದು ಜ್ಞಾಪಕದಲ್ಲಿದೆಯೋ ಗೊತ್ತಿಲ್ಲ ಯಾರಿಗೂ. ಆದರೆ ಇದನ್ನು ಇದೇ ರೀತಿ ಮುಂದುವರ್ಸ್ಕೊಂಡು ಬರೋದು ಒಳ್ಳೆಯದು. ಯಾವ ರೀತಿ ಹಿಂದಿನ ನಾನು ಮಾಡ್ತಾ ಇದ್ದಲ್ಲ 43 ವರ್ಷ ಅದನ್ನೇ ಮುಂದುವರ್ಸ್ಕೊಂಡು ಬಂದು ಗ್ರಾಮಕ್ಕೆ ಯಾವುದೇ ತೊಂದರೆ ಇಲ್ಲದೆ, ಯಾರನ್ನೇನು ಅವಿಶ್ವಾಸ ಇಲ್ಲದೆ, ಎಲ್ಲ ಒಂದು ಸುಖಕರವಾಗಿ ಒಳ್ಳೆ ಹಾಲಿನ ಹಾಲು ಸಪ್ಲೈ ಕೊಟ್ಟು ಈ ಸಂಘವನ್ನು ಚೆನ್ನಾಗಿ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಸಂಘ ಯಾವ ಥರ ನಡ್ಕೊಂಡು ಬಂದಿದೆಯೋ ಅದೇ ಥರ ನಡೀಬೇಕಾಗಿತ್ತು. ಈ ಹಿಂದಿನ ಚುನಾವಣೆಯಲ್ಲಿ ಕಾರಣಾಂತರಗಳಿಂದ ಚುನಾವಣೆ ನಡೆಯಿತು. ಈ ಸರ್ತಿ ಹಿಂದಿನ ಥರ ಮಾಡಬೇಕಂದ್ರೆ ಯಾರು ಒಪ್ಪಲಿಲ್ಲ. ಆದ ಕಾರಣ ಈಗ ನಮ್ಮ ಗ್ರಾಮ ಎಲ್ಲ ಒಕ್ಕೂಟದ ಸದಸ್ಯರು ಈಗ ಬುದ್ಧಿ ಕಲಿಸಿದ್ದಾರೆ ಜನಗಳಿಗೆ. ಇದು ಒಳ್ಳೆ ಸಂಗತಿ ಅಂತ ಹೇಳ್ತೀನಿ. ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು ವರ್ಷಗಳಿಂದ ಅವಿರೋಧವಾಗಿ ಆಯ್ಕೆಯಾಗಿ ಬಂದಂತಹ ಸಂದರ್ಭ ಕಾಣುತ್ತದೆ. ಕೇವಲ ಹಿಂದಿನ 5 ವರ್ಷಗಳ ಚುನಾವಣೆ ಅವಧಿಯಲ್ಲಿ ಕೆಲ ಮುಖಂಡರ ಸ್ವಾರ್ಥದಿಂದಾಗಿ ಮೊಟ್ಟ ಮೊದಲನೇ ಬಾರಿಗೆ ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಚುನಾವಣೆ ಕಾರ್ಯ ಪ್ರಾರಂಭವಾಯಿತು. ಅವರು ತೋರಿಸಿದ ಹಾದಿಯಲ್ಲಿ ಈ 5 ವರ್ಷದ ಅವಧಿ ಏನಿದೆಯೋ ಅದು ಸಹಿತ ಅವರು ತೋರಿಸಿರುವ ಹಾದಿಯಲ್ಲಿ ಈ ದಿನ ಚುನಾವಣೆಗೆ ಬಂದಿದ್ದೀವಿ. ಚುನಾವಣೆಯಲ್ಲಿ MCS ಬೆಂಬಲಿತ ಅಭ್ಯರ್ಥಿಗಳು, ಸಾಮಾನ್ಯ ಕ್ಷೇತ್ರದಿಂದ 4 ಅಭ್ಯರ್ಥಿಗಳು, ಮಹಿಳಾ ಮೀಸಲು ಕ್ಷೇತ್ರದಿಂದ 1 ಅಭ್ಯರ್ಥಿ, ಪರಿಶಿಷ್ಟ ಜಾತಿ ವರ್ಗದಿಂದ 1 ಅಭ್ಯರ್ಥಿ ಹಾಗೂ ಹಿಂದುಳಿದ ವರ್ಗ ಎ ಮತ್ತು ST ಪರಿಶಿಷ್ಟ ಪಂಗಡದಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿ ಒಟ್ಟು MCS ಬೆಂಬಲಿತರು 8 ಸ್ಥಾನಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ದಿನಾಂಕ 11/2/2024 9 ಗಂಟೆಯಿಂದ 4 ಗಂಟೆವರೆಗೆ ಹಮ್ಮಿಕೊಂಡಿದ್ದು, ಕನ್ನದಲ್ಲಿ ಸಾಮಾನ್ಯ ವರ್ಗದಲ್ಲಿ 11 ಜನ ಇದ್ದು ಇದರಲ್ಲಿ 7 ಜನ ಆಯ್ಕೆಯಾಗಿರ್ತಾರೆ. ಅದರಲ್ಲಿ ರವಿ, ರಾಮಮೂರ್ತಿ, ಶಿವಣ್ಣ, ಬೈರೇಗೌಡ, ಮಂಜುನಾಥ, ವೆಂಕಟೇಶ್ ಬಿ, ಬಾಲಾಂಜನೇಯ, PT ಇವರಾಗಿರ್ತಾರೆ. ಮತ್ತು ಮಹಿಳಾ ಮೀಸಲು ಸ್ಥಾನದಲ್ಲಿ ರಾಧಮ್ಮ, ಗಾಯತ್ರಮ್ಮನವರು ಆಯ್ಕೆಯಾಗಿರುತ್ತಾರೆ. ಹಿಂದುಳಿದ ವರ್ಗ ಎ ಮೀಸಲಲ್ಲಿ KN ಸೋಮಶೇಖರಾಚಾರ್ಯವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ರುಕೇಂದ್ರ ಹಿಂದುಳಿದ ವರ್ಗ ಬಿನಲ್ಲಿ ರುಕೇಂದ್ರರವರು 52 ಮತಗಳನ್ನು ತಗೊಂಡು ಜಯಶೀಲಾಗಿರ್ತಾರೆ. ನಂತರ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ದೇವರಾಜು ಪಿ ಅವರು 38 ಮತಗಳನ್ನು ತಗೊಂಡಿರ್ತಾರೆ, ಗೆಲುವನ್ನು ಸಾಧಿಸಿದ್ದಾರೆ. ಪರಿಶಿಷ್ಟ ಪಂಗಡದಲ್ಲಿ ಮೀಸಲು ಸ್ಥಾನದಿಂದ ಚಂದ್ರಪ್ಪನವರು ಅವಿರೋಧವಾಗಿ ಆಯ್ಕೆಗೊಂಡಿರ್ತಾರೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಇವರೆಲ್ಲರಿಗೂ ಸಹ ಶುಭವನ್ನು ಹಾರೈಸುತ್ತಾ ಇವರು ಈ ಒಂದು ಒಂದು ತಿಮ್ಮಸಂದ್ರ ಹಾಲು ಉತ್ಪಾದಕರ ಕೇಂದ್ರ ಅನ್ನು ಉತ್ತಮ ಒಂದು ರೀತಿಯಲ್ಲಿ ನಡೆಸಿಕೊಂಡು ಹೋಗಲು 5 ವರ್ಷಗಳ ಕಾಲ ಇವರು ಉತ್ತಮವಾಗಿರ್ತಕ್ಕಂತಹ ಒಂದು ಆಡಳಿತವನ್ನು ಕೊಡಲಿ. ನಂತರ ಜೊತೆಗೆ ಒಂದು ಮುಂದಿನ ಒಂದು ಆಯ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಆಯ್ಕೆಗೆ
ಇವರು ಅನುವು ಮಾಡಿಕೊಡ್ಬೇಕು ಅಂತೇಳಿ ಇವ್ರ ಹತ್ರ ನಾನು ಮನವಿ ಮಾಡ್ತಾ ಇದ್ದೆ.